ಸ್ನೇಹಿತರೆ ನಾನು ನಿಮ್ಮ ನಿತ್ಯಾನಂದ ಕುಂದಾಪುರ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ನನ್ನ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟು ಫೋರ್ ಝೀರೋ ಒನ್ ಝೀರೋ ಏಯ್ಟ್ ತ್ರೀ ನಾನಿವತ್ತು ತಮ್ಮೊಂದಿಗೆ ಒಂದು ಹೊಸ ವಿಚಾರವನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಇವತ್ತು ಫೆಬ್ರವರಿ ನಾಲ್ಕು ಇವತ್ತಿನ ವಿಶೇಷ ಏನು ಗೊತ್ತಾ ಇಂದು ವಿಶ್ವದಾದ್ಯಂತ ಅನೇಕ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳು ಆಸ್ಪತ್ರೆಗಳು ಹಾಗೆ ಎನ್ ಜಿ ಒಗಳು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಚರಿಸ್ತಾ ಇದ್ದಾರೆ ಇದು ಬರ್ತ್ ಡೇ ವೆಡ್ಡಿಂಗ್ ಡೇ ಅಂತ ಆಚರಿಸೋ ಸಂಭ್ರಮ ಸಂಭ್ರಮಾಚರಣೆ ಅಲ್ಲ ಇದು ಅದಕ್ಕೆ ಕಂಪ್ಲೀಟ್ ತದ್ವಿರುದ್ಧವಾದ ಆಚರಣೆ ಇವತ್ತು ಜಗತ್ತಿನಾದ್ಯಂತ ಅನೇಕ ಸಮ್ಮೇಳನಗಳು ವಿಚಾರಗೋಷ್ಠಿಗಳು ನಡೆಯುತ್ತಿದ್ದು ಇದರಲ್ಲಿ ಕ್ಯಾನ್ಸರ್ನ ಹುಟ್ಟು ಬೆಳವಣಿಗೆ ಮತ್ತು ಅದರನ್ನು ತಡೆಗಟ್ಟುವ ಬಗ್ಗೆ ಏನು ಕ್ರಮ ಕೈಗೊಳ್ಳಬಹುದು ಆಧುನಿಕ ವೈಜ್ಞ ವೈಜ್ಞಾನಿಕ ಸಂಶೋಧನೆಗಳು ಏನು ನಡೀತಾ ಇದ್ದಾವೆ ಇನ್ನಿತರ ಪ್ರಯೋಗ ಪ್ರಯೋಗಗಳು ಏನು ನಡೀತಾ ಇದ್ದಾವೆ ಆ ಕ್ಯಾನ್ಸರ್ನ ಮೇಲೆ ಎನ್ನುವ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ ಮಾನವನ ಮೇಲೆ ನಮ್ಮ ದೇಶದ ಮೇಲೆ ಹಾಗೂ ಇಡೀ ವಿಶ್ವದ ಮೇಲೆ ಈ ಕಾಯಿಲೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಹತ್ತು ಹಲವು ವಿಚಾರಗಳು ಸೆಮಿನಾರ್ನಲ್ಲಿ ವಿಚಾರಗೋಷ್ಠಿ ನಡೀತಾ ಇದೆ ಆದರೆ ಇದು ಒಂದು ದಿನ ಮಾತ್ರ ಸೀಮಿತವಾಗಿರದೆ ನಿರಂತರವಾಗಿ ಜನಜಾಗೃತಿ ಮುಂದುವರಿಯಬೇಕಾಗಿದೆ ಕ್ಯಾನ್ಸರ್ ಇತರೆಲ್ಲ ಕಾಯಿಲೆಗಳಿಗಿಂತ ಮರಣಾಂತಿ ಮರಣಾಂತಿಕವಾಗಿದ್ದು ಅತಿ ಹೆಚ್ಚು ಜೀವ ಬಲಿ ಪಡೆದು ನಂಬರ್ ಒನ್ ಸ್ಥಾನ ಪಡೆದು ದಾಖಲೆ ನಿರ್ಮಿಸಿದೆ ಇದನ್ನು ಅತ್ಯಂತ ಶ್ರೀಮಂತ ಕಾಯಿಲೆ ಅಂತಲೂ ಹೇಳಬಹುದು ಏಕೆಂದರೆ ಹತ್ತು ಲಕ್ಷದಿಂದ ಐವತ್ತು ಲಕ್ಷಕ್ಕೂ ಮಿಕ್ಕಿ ಆಸ್ಪತ್ರೆಗೆ ಖರ್ಚು ತರೋ ಕಾಯಿಲೆ ಇದೊಂದೇ ಶ್ರೀಮಂತೇನೋ ತಮ್ಮಲ್ಲಿರುವ ಸಂಪತ್ತನ್ನು ಬಳಸಿ ಬಚವಾದ ಬಚವಾಗ್ತಾ ಇದ್ದಾರೆ ಆದರೆ ಬಡ ಮಧ್ಯಮ ವರ್ಗದವರ ಪಾಡೇನು ಒಂದು ಸಾಲ ಮಾಡಬೇಕಾಗ್ತದೆ ಇಲ್ಲ ಆಸ್ತಿ ಮನೆ ಆಭರಣ ಮಾರಬೇಕಾಗ್ಬೋದು ಇವತ್ತು ನಮ್ಮನ್ನು ಕಾಡುವಂತಹ ಹಲವು ಮರಣಾಂತಿಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಪ್ರಥಮ ಸ್ಥಾನದಲ್ಲಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಜೀವಿಗಳನ್ನು ಬಿಡ್ತಾ ಇಲ್ಲ ಈ ಪೀಡೆ ಹಲವಾರು ನೂರಾರು ಕ್ಯಾನ್ಸರ್ಗಳಿದ್ದಾವೆ ಅದರಲ್ಲಿ ಬ್ಲಡ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಹೀಗೆ ಹಲವಾರು ಕ್ಯಾನ್ಸರ್ಗಳಿವೆ ಅವರು ನಮ್ಮನ್ನು ಪಡಂಬೂತವಾಗಿ ಕಾಡಿ ನಮ್ಮ ಆರ್ಥಿಕ ದೈಹಿಕ ಮಾನಸಿಕವಾಗಿ ನಮ್ಮನ್ನು ಜರ್ಜರಿತಗೊಳಿಸ್ತಾ ಇದ್ದಾವೆ ಭಾರತೀಯ ಆದ್ ವೈದ್ಯಕೀಯ ಸಂಶೋಧನಾ ಸಮಿತಿಯ ಸಮೀಕ್ಷೆ ಪ್ರಕಾರ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಭಾರತೀಯರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ಹತ್ತು ಲಕ್ಷ ಜನಕ್ಕೆ ಹೊಸದಾಗಿ ಕ್ಯಾನ್ಸರ್ ಇದೆ ಇನ್ನೊಂದು ವಿಶೇಷ ಅಂದರೆ ಈ ಕಾಯಿಲೆಯಲ್ಲಿ ಮಹಿಳೆಯರೇ ಜಾಸ್ತಿ ಪುರುಷರು ಬರೇ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಎಪ್ಪತ್ತು ಪರ್ಸೆಂಟ್ವರೆಗೆ ಇದು ಬಾಧಿಸ್ತಾ ಇದೆ ಅಂದರೆ ಟೋಟಲಿ ಇರುವಂಥ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಮಹಿಳೆಯರೇ ಅಧಿಕ ಹಾಗಾಗಿ ಮಹಿಳೆಯರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಇನ್ನು ನೀವು ಸಾಮಾನ್ಯವಾಗಿ ಎಲ್ಲ ದಿನಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲಿ ನೀವು ಪ್ರತಿನಿತ್ಯ ಮನೆ ಯಜಮಾನ ಬೋನ್ ಕ್ಯಾನ್ಸರ್ ತುತ್ತಾಗಿದ್ದಾನೆ ನವವಿವಾಹಿತೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಪೀಡಿತಲಾಗಿದ್ದಾಳೆ ಪ್ರತಿಭಾವಂತ ವಿದ್ಯಾರ್ಥಿ ಬ್ಲಡ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾನೆ ಚಿಕ್ಕ ಮಗು ಲಿವರ್ ಕ್ಯಾನ್ಸರ್ ತೀರಾ ಬಡವರು ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಚಿಕಿತ್ಸೆ ಪಡೆದಿದ್ದಾರೆ ಇನ್ನೂ ಐದಾರು ಲಕ್ಷ ಬೇಕೆಂದು ವೈದ್ಯರು ಹೇಳ್ತಾ ಇದ್ದಾರೆ ಅಂತ ದಿನನಿತ್ಯ ಪೆ ಪೇಪರಲ್ಲಿ ಓಡ್ತಾ ಇದ್ದೀರಿ ಸರ್ ಅದು ದಾನಿಗಳು ಏನಾರು ನೆರವು ನೀಡಿ ಅಂತ ಕೋರಿಕೆಯನ್ನು ಕೊಡ್ತಾ ಇದ್ದಾರೆ ತಾವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಎಲ್ಲರೂ ಅವರವ್ರ ಕಷ್ಟದಲ್ಲಿದ್ದಾರೆ ಯಾರು ಹೆಚ್ಚು ಎಷ್ಟು ಕೊಡಲಿಕ್ಕೆ ಆಗ್ತದೆ ನೋಡಿ ಯಾಕಂತ ಹೇಳಿದ್ರೆ ಇದು ಬರೀ ಸಾವಿರ ರೂಪಾಯಿ ಲೆಕ್ಕದಲ್ಲಿ ಗುಣ ಆಗುವಂಥ ಕಾಯಿಲೆ ಅಲ್ಲ ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ ಒಂದು ವಿಶೇಷ ಅಂದರೆ ಮರಣಾಂತಿಕ ಕಾಯಿಲೆ ಒಂದು ಆದರೂ ಸಹ ಇದು ಸಾಂಕ್ರಾಮಿಕ ಅಲ್ಲ ಒಬ್ಬರಿಂದ ಒಬ್ರಿಗೆ ಹರಡುವಂಥ ಒಂದು ಕಾಯಿಲೆ ಅಲ್ಲ ಇದು ಮೊದಲು ಅಲ್ಲೊಲ್ ಅಲ್ಲೊಂದು ಇಲ್ಲೊಂದು ಅಂತ ಹೀಗೆ ಅಲ್ಲಲ್ಲಿತ್ತು ಆದರೆ ಈಗ ನಮ್ಮ ನೆರೆಹೊರೆಯಲ್ಲಿ ಜ್ವರ ಶೀತ ಈ ವಾಂತಿ ಬೇದಿ ಬಂದ ಹಾಗೆ ಕಾಮನ್ ಆಗಿಬಿಟ್ಟಿದೆ ಪ್ರತಿನಿತ್ಯ ನಾವು ನಮ್ಮ ಆಸ್ಪಾಸ್ನಲ್ಲಿ ಕ್ಯಾನ್ಸರ್ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ದುಬಾರಿ ಚಿಕಿತ್ಸಾ ವೆಚ್ಚವೇ ಇದಕ್ಕೆ ಸ್ವಲ್ಪ ತಲೆ ಬಿಸಿ ಯಾಕಂತ ಹೇಳಿದ್ರೆ ಬೇರೆಲ್ಲ ಕಾಯಿಲೆಯನ್ನು ನಾವು ಹತ್ತಿಪ್ಪತ್ತು ಸಾವಿರದಲ್ಲಿ ಗುಣಪಡಿಸ್ಬೋದು ಆದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ ಕ್ಯಾನ್ಸರ್ನ ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆದ್ರೆ ಒಂದು ಮೂರಿಂದ ನಾಲ್ಕು ಲಕ್ಷ ಸಾಕಾಗ್ಬೋದು ಶ್ರೀಮಂತರ ಹೇಗೋ ಹಣ ಹೊಂದಿಸ್ಕೊಂಡು ಗುಣ ಹೊಂದ್ತಾರೆ ಆದರೆ ಬಡ ಮತ್ತು ಮಧ್ಯಮ ವರ್ಗದರ ಪಾಡೇನು ಹಣ ಹೊಂದಿಸಿದ್ರಲ್ಲೇ ತಡ ಆಗಿ ಸೆಕೆಂಡ್ ಸ್ಟೇಜಿಗೆ ಹೋಗಿಬಿಟ್ರೆ ಹತ್ತು ಲಕ್ಷ ಸಾಕಾಗಲ್ಲ ಸೆಕೆಂಡ್ ಸ್ಟೇಜಿಗೆ ಬಂದರಂತೂ ಇಪ್ಪತ್ತರಿಂದ ಮೂವತ್ತು ಲಕ್ಷ ಬೇಕು ತರ್ಡ್ ಸ್ಟೇಜಿಗೆ ಬಂದರಂತೂ ಐವತ್ತು ಲಕ್ಷ ಬೇಕೇ ಬೇಕು ಹಾಗಾಗಿ ಇದೊಂದು ದೊಡ್ಡ ಕಾಯಿಲೆ ಇದು ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾಯಿದೆ ನಾನು ಕಳೆದ ಐದಾರು ವರ್ಷಗಳಿಂದ ಈ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿಕೊಂಡು ಜನರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸ ಅದ್ರ ಜೊತೆಗೆ ಕ್ಯಾನ್ಸರ್ ಬರೆದಿದ್ದ ಹಾಗೆ ಹೇಗೆ ನೋಡ್ಕೋಬೇಕು ಕ್ಯಾನ್ಸರ್ ಬಂದು ಆಮೇಲೆ ನಾವು ಹಣ ಖರ್ಚು ಮಾಡೋದಕ್ಕಿಂತ ಕ್ಯಾನ್ಸರ್ ಬರೆದಿದ್ದಾಗ ಹೇಗೆ ನೋಡ್ಕೊಳ್ಬೇಕು ಅನ್ನೋದೇ ಮುಖ್ಯ ಇಲ್ಲಿ ಹಾಗಾಗಿ ನಾನು ಕಳೆದ ನಾಲ್ಕು ವರ್ಷದ ಮೂರು ವರ್ಷದ ಹಿಂದೆ ಕರಪತ್ರವನ್ನು ಮುದ್ರಿಸಿ ಎಲ್ಲ ಹಂಚಿದ್ದೇನೆ ಅದರಲ್ಲಿ ಕ್ಯಾನ್ಸರ್ನಲ್ಲಿ ಎಷ್ಟು ವಿಧ ಇದೆ ಅದನ್ನು ಗುರುತಿಸೋದು ಹೇಗೆ ಕ್ಯಾನ್ಸರ್ ಬರಲಿಕ್ಕೆ ಏನು ಕಾರಣ ಅದರಲ್ಲಿ ನಮ್ಮ ತಪ್ಪೇನು ಅಂದರೆ ನಾವು ಕೆಲವು ಕಾಯಿಲೆಗಳನ್ನ ನಾವೇ ಆಹ್ವಾನ ಮಾಡ್ತೇವೆ ಇನ್ನು ಕೆಲವು ನಮಗೆ ಗೊತ್ತಿಲ್ಲದಂತೆ ನಮಗೆ ಬರ್ತದೆ ಅದು ಹೇಗೆ ಈಗ ಚಿಕ್ಕ ಮಕ್ಕಳು ಮಹಿಳೆಯರು ಯಾರು ಗುಟ್ಕಾ ಅಥವಾ ಬೀಡಿ ಸಿಗರೇಟು ತಂಬಾಕು ಅಥವಾ ಮದ್ಯಪಾನ ಮಾಡಲ್ಲ ಯಾವ ದುಶ್ಚಟಗಳು ಅವರಲ್ಲಿ ಇರೋಲ್ಲ ಆದರೂ ಅವರಿಗೆ ಹ್ಯಾಕ್ ಬರುತ್ತೆ ಕ್ಯಾನ್ಸರು ಅದಕ್ಕೇನು ಕಾರಣ ಮತ್ತು ನಾವು ತಿನ್ನುವ ದಿನನಿತ್ಯದ ಎಷ್ಟೋ ವಸ್ತುಗಳಿದ್ದಾವೆ ಹಣ್ಣು ತರಕಾರಿ ಧಾನ್ಯ ಪಾನೀಯ ಹೀಗೆ ತುಂಬ ವಸ್ತುಗಳಿದೆ ಅದರಲ್ಲಿ ಯಾವುದನ್ನು ನಾವು ಜಾಸ್ತಿ ಬಳಸಬೇಕು ಯಾವುದನ್ನು ಒಂದು ಮೀಡಿಯಮ್ ಆಗಿ ಅಂದರೆ ಒಂದು ಅಲ್ಪ ಪ್ರಮಾಣದಲ್ಲಿ ಬಳಸಬೇಕು ಇನ್ನೂ ಕೆಲವನ್ನು ನಾವು ಬಳಸಲೇಬಾರ್ದು ಅಂಥದ್ದು ಯಾವುದು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿ ಕೊಟ್ಟಿದ್ದೆ ಹಾಗೇ ನಮ್ಮ ಅಸಡ್ಡೆ ಏನು ಈ ಬಗ್ಗೆ ನಾವು ಕ್ಯಾನ್ಸರ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ ಕೆಲವರು ತುಂಬ ಅಸಡ್ಡೆ ಮಾಡ್ತಾರೆ ಮೌಢ್ಯ ಕೆಲವರಲ್ಲಿ ತಪ್ಪು ತಿಳುವಳಿಕೆ ಇದೆ ಮಾಹಿತಿಯ ಕೊರತೆ ಇದೆ ಅತಿ ಬುದ್ಧಿವಂತಿಕೆ ಮಾಡ್ತಾರೆ ನಾವು ಏನು ಹೇಳಿದ್ರು ಅದು ನಮ್ಗೆ ಬರಲ್ಲ ಯಾರಿಗೂ ಬರುತ್ತೆ ಅಂತ ಅದನ್ನು ಇದು ಮಾಡ್ತಾರೆ ಹಾಗೆ ಕೆಲವು ದುಶ್ಚಟಗಳನ್ನು ನಾವೇ ಅದನ್ನು ತಡಿಬೇಕಾಗ್ತದೆ ಮತ್ತು ಅನುವಂಶಿಕತೆ ನಮ್ಮ ಪೂರ್ವಜರಿಗೆ ಯಾರಿಗಾದರೂ ಇದ್ದರೆ ಅದು ಸಹ ಬರುತ್ತೆ ಹಾಗೆ ಪರಿಸರ ನಾವು ವಾಸಿಸುವ ಸ್ಥಳ ಉಸಿರಾಡುವ ಗಾಳಿ ಕುಡಿಯುವ ನೀರು ಎಲ್ಲವೂ ಅದರ ಮೇಲೆ ಪರಿಣಾಮ ಬಿದ್ದು ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಹೀಗೆ ಇದೆಲ್ಲ ವಿಷಯಗಳನ್ನು ನಾನು ಆ ಕರಪತ್ರದಲ್ಲಿ ವಿವರವಾಗಿ ಬರೆದು ಜನರಿಗೆ ಹಂಚಿದ್ದೇನೆ ಬೇಕಾದರೆ ಯಾರು ಬೇಕಾದ್ರೆ ನಮ್ಮನ್ನು ಕೇಳಿ ಆ ಕರಪತ್ರವನ್ನು ಪಡ್ಕೊಳ್ಬೋದು ಹಾಗೆ ಕ್ಯಾನ್ಸರ್ನನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಗುರುತಿಸುವುದು ಡಾಕ್ಟರ್ ಹತ್ರ ಹೋಗಿ ಯಾವ ಥರ ಅದನ್ನು ತಜ್ಞ ವೈದ್ಯರನ್ನು ಸಂಪರ್ಕಿಸ್ಬೋದು ಸರ್ಕಾರದಿಂದ ಏನೆಲ್ಲ ಧನ ಸಹಾಯ ಸಿಗ್ತದೆ ಕ್ಯಾನ್ಸರ್ ಬಂದರೆ ಅನ್ನುವ ಬಗ್ಗೆನೂ ಅದರಲ್ಲಿ ಬರ್ದಿದ್ದೆ ಮತ್ತು ನಮ್ಮ ಪ್ರತಿ ಊರಿನ ಸೇವಾ ಸಂ ಮನೋಭಾವದ ಸಂಘ ಸಂಸ್ಥೆಗಳು ಯುವಕ ಮತ್ತು ಯುವತಿ ಮಂಡಳ ಅಥವಾ ಉದ್ಯಮಿಗಳು ಕೊಡುಗೆ ದಾನಿಗಳು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ ನಮ್ಮೂರಿಗೆ ಯಾರಿಗೂ ಕ್ಯಾನ್ಸರ್ ಬರೆದಂಗೆ ಮಾಡಬಹುದು ಒಂದು ವೇಳೆ ಬಂದರೂ ಯಾರು ಸಾಯದೆ ಇರುವಾಗೂ ನೋಡ್ಕೋಬೋದು ಯಾಕಂತ ಹೇಳಿದ್ರೆ ಹಣವಿಲ್ಲ ಒಂದೇ ಕಾರಣಕ್ಕೆ ಯಾರೂ ಕೂಡ ಸಾಯಬಾರ್ದು ಎಂಬ ಉದಾತ್ತ ಧ್ಯೇಯದ್ವೇಷ ಇಟ್ಕೊಂಡು ನಮ್ಮ ಒಂದು ರಾಷ್ಟ್ರೀಯ ಬ್ಯಾಂಕೊಂದು ನಮ್ಮ ದೇಶದ ರಾಷ್ಟ್ರೀಯ ಬ್ಯಾಂಕೊಂದು ಕ್ಯಾನ್ಸರಿಗೆ ತುತ್ತಾದರೆ ಹತ್ತರಿಂದ ಐವತ್ತು ಲಕ್ಷದವರೆಗೆ ಧನ ಸಹಾಯ ನೀಡುತ್ತಿರುವ ಒಂದು ವಿಷಯ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಆರು ವರ್ಷದ ಮಗು ಕೇವಲ ಆರು ರೂಪಾಯಿ ಪ್ರೀಮಿಯಂ ಇರುತ್ತೆ ಹಾಗೆ ಯುವ ಜನಾಂಗಕ್ಕೆ ಒಂದರಿಂದ ಒಂದೂವರೆ ಸಾವಿರ ಮಧ್ಯವಯಸ್ಕರಿಗೆ ಒಂದೂವರೆಯಿಂದ ಎರಡು ಸಾವಿರ ಹಾಗೆ ಹಿರಿಯ ನಾಗರಿಕರು ಅಂದರೆ ಸರಣ ಐವತ್ತು ಅರವತ್ತು ವರ್ಷದವರಿಗೆಲ್ಲ ಒಂದು ಮೂರು ನಾಲ್ಕು ಮ್ಯಾಕ್ಸಿಮಮ್ ಐದು ಸಾವಿರ ರೂಪಾಯಿ ಪ್ರೀಮಿಯಂ ನಿಗದಿಪಡಿಸಲಾಗಿದೆ ಇಂಥದ್ದು ಇಂಥ ಪಾಲಿಸಿಯನ್ನು ಪಡೆದ್ರೆ ಕ್ಯಾನ್ಸರ್ ಬಂದರೆ ಸಾಕು ಇಮಿಡಿಯೇಟಾಗಿ ಹತ್ತು ಲಕ್ಷವನ್ನು ಇಪ್ಪತ್ತು ಲಕ್ಷವನ್ನು ಅಥವಾ ಐವತ್ತು ಲಕ್ಷವರೆಗೂ ಏನು ಖರ್ಚು ಬರುತ್ತೆ ಅದನ್ನು ಕೊಡ್ತಾರೆ ನಾವು ಅದನ್ನು ಬಳಸ್ಕೊಂಡು ಆ ಕ್ಯಾನ್ಸರ್ ನಮ್ಮ ದೇಹವನ್ನು ಇನ್ನೂ ಜಾಸ್ತಿ ಹರಡದಂತೆ ನೋಡಿಕೊಂಡು ಕೂಡಲೇ ಗುಣ ಮಾಡಿಕೊಂಡು ಮನೆ ಬರಲಿಕ್ಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಒಂದು ದಿನದ ಸಂಪಾದನೆ ಕೇವಲ ಒಂದು ಆರುನೂರು ಏಳ್ನೂರು ಒಂದು ಸಾವಿರ ಎರಡು ಸಾವಿರ ಏನು ದೊಡ್ಡ ವಿಷಯ ಅಲ್ಲ ಅದನ್ನು ಕೊಟ್ಟು ಒಂದು ಪಾಲಿಸಿಯನ್ನು ಪಡೆದ್ರೆ ಅದು ನಮ್ಮ ಒಂದು ಮುಂದಿನ ಜೀವನಕ್ಕೆ ಒಂದು ನಿಶ್ಚಿಂತೆಯಿಂದಿರಲಿಕ್ಕೆ ಅನುಕೂಲ ಆಗ್ತದೆ ಇನ್ನು ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಈ ಸಂಸ್ಥೆಗಳು ಸ್ವಲ್ಪ ಧನ ಸಹಾಯವನ್ನು ನೀಡಿ ಒಂದು ಅಲ್ಪ ಪ್ರಮಾಣವನ್ನು ಉದಾಹರಣೆಗೆ ಒಂದು ಎರಡು ಸಾವಿರ ಪ್ರೀಮಿಯಂ ಇದ್ದರೆ ಸ್ವಲ್ಪ ಭಾಗವನ್ನು ಅವರು ಭರಿಸಿ ಎಲ್ಲರೂ ಪಾಲಿಸಿ ಪಡೆಯುವಂತೆ ಸ್ವಲ್ಪ ಅದರ ಬಗ್ಗೆ ಪ್ರಚಾರ ಮಾಡಿ ಜನರಿಗೆ ಈ ಪಾಲಿಸಿ ಎಲ್ಲರಿಗೂ ತಲುಪಿದರೆ ಕ್ಯಾನ್ಸರಿಂದ ಎಲ್ಲರೂ ಮುಕ್ತರಾಗ್ಬೋದು ಮತ್ತು ಕ್ಯಾನ್ಸರ್ ಫೌಂಡೇಶನ್ಗಳ ಬಗ್ಗೆ ವಿವರವನ್ನು ನಾವು ಕೊಡ್ತೇವೆ ಆಯುರ್ವೇದ ಗಿಡಮೂಲಿಕೆ ಮನೆಮದ್ದು ಚಿಕಿತ್ಸಾ ಕೇಂದ್ರಗಳ ವಿವರವನ್ನು ನಾವು ಅದನ್ನು ನಮ್ಮ ಕರಪತ್ರದಲ್ಲಿ ಹಾಕಿದ್ದೇವೆ ಹಾಗಾಗಿ ಕ್ಯಾನ್ಸರ್ ಅನ್ನೋದು ಮರಣಾಂತಿಕ ಕಾಯಿಲೆ ಆದರೂ ಅದನ್ನು ಗುಣಪಡಿಸ್ಬೋದು ಸರಿಯಾದ ತಜ್ಞ ವೈದ್ಯರ ಸಹಾಯದಿಂದ ಅಥವಾ ಆ ಸಮಯದಲ್ಲಿ ನಾವು ವಿಳಂಬ ಮಾಡದೆ ಹಣವನ್ನು ಹೊಂದಿಸ್ಕೊಂಡು ಕೂಡಲೇ ನಾವು ಅದನ್ನು ಕಾಯಿಲೆಯನ್ನು ಗುರುತಿಕೊಂಡು ಗುರುತಿಸ್ಕೊಂಡು ಅದನ್ನು ಟ್ರೀಟ್ಮೆಂಟಿಗೆ ಒಳಪಟ್ಟರೆ ನಾವು ಕ್ಯಾನ್ಸರನ್ನು ನಿಜವಾಗಿ ಗೆಲ್ಲಲಿಕ್ಕಾಗ್ತದೆ ನಾವು ಅಲ್ಲಲ್ಲಿ ಸಭೆ ಸಮಾರಂಭಗಳಿಗೆ ಹೋಗಿ ರೋಟ್ರಿ ಲಯನ್ಸ್ ಜೆಸಿಸ್ ಅಥವಾ ಇನ್ನಿತರ ಯಾವುದೇ ಯುವಕ ಮಂಡಳಿಗಳಿಗೆ ಹೋಗಿಬಿಟ್ಟು ಅಲ್ಲಿ ಉಚಿತವಾಗಿ ಕ್ಯಾನ್ಸರ್ ತಪಾಸಣೆ ಶಿಬಿರ ಹಾಗೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಇಂಥ ವಿಷಯಗಳನ್ನು ಜನರಿಗೆ ಹೇಳಿಬಿಟ್ಟು ಅವರಿಗೆ ಕ್ಯಾನ್ಸರ್ ಬರ್ದಿದ್ದ ಹಾಗೆ ಹೇಗೆ ನೋಡ್ಕೋಬೇಕು ನಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗಿರಬೇಕು ಯಾವ ಅರ್ಹ ತಗೊಳ್ಬೇಕು ಯಾವ ರೀತಿಯಲ್ಲಿ ನಾವು ಅದನ್ನು ಗು ಇದು ನಿಯಂತ್ರಿಸುವಂಥದ್ದು ದುಶ್ಚಟಗಳಿಂದ ಹೇಗೆ ದೂರ ಇರಬೇಕು ಹೀಗೆ ಹಲವು ವಿಷಯಗಳನ್ನು ನಾವು ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಅದರ ಲಕ್ಷಣಗಳು ನಮ್ಮನ್ನು ಗುರುತಿಸೋದು ಹೇಗೆ ಅಂತ ಕಾ ಅದು ನಮ್ಮ ದೇಹದ ತೂಕದಲ್ಲಿ ಬದಲಾವಣೆ ಬರುವಂಥದ್ದು ಗಡ್ಡೆ ಗುಂಡ್ ಗಂಟುಗಳು ಗುಳ್ಳೆಗಳು ಕಂಡು ಬರುವಂಥದ್ದು ಅಥವಾ ಮಚ್ಚೆಯಲ್ಲಿ ಏನಾದರೂ ಬದಲಾವಣೆ ಆಗುವಂಥದ್ದು ರಕ್ತವಾಂತಿ ಆಗುವಂಥದ್ದು ರಕ್ತಸ್ರಾವ ಆಗುವಂಥದ್ದು ನಿದ್ರಾಹೀನತೆ ಹೀಗೆ ಹಲವು ಸಿಂಟಮ್ಸ್ ಇದೆ ಅದುಗಳನ್ನೆಲ್ಲ ನಾವು ಜನರಿಗೆ ಹೇಳಿಬಿಟ್ಟು ನೀವು ನೀವೇ ಗುರುತಿಸ್ಕೊಳ್ಳಿ ಅಂತ ಆಮೇಲೆ ಕ್ಯಾನ್ಸರ್ ಬರೆದಂಥ ತಡೆಗಟ್ಟಲಿಕ್ಕೆ ನಮ್ಮ ಇದೆ ನಾವೇ ಅದನ್ನು ಜಾಗ್ರತೆ ಮಾಡಬೇಕಾಗ್ತದೆ ಕ್ಯಾನ್ಸರ್ ಬರೆದಿದ್ದ ಹಾಗೆ ಕ್ಯಾನ್ಸರ್ ಬಂದ ಮೇಲೆ ವೈದ್ಯರ ಕೆಲಸ ಕ್ಯಾನ್ಸರ್ ಬರೆದ ಹಾಗೆ ನಾವು ನೋಡ್ಕೋಬೇಕು ಹಾಗೇ ಈ ಮಹಾಮಾರಿ ಕ್ಯಾನ್ಸರ್ ನಮ್ಮ ಶತ್ರುಗಳಿಗೂ ಬೇಡ ಕೂಡಲೇ ನಾವು ಇದನ್ನು ಪಾಲಿಸಿಯನ್ನು ಪಡೆದು ಪ್ರತಿಯೊಬ್ಬರೂ ಕ್ಯಾನ್ಸರ್ ಬಂದರೆ ಕೂಡಲೇ ತಕ್ಷಣ ಚಿಕಿತ್ಸೆಯನ್ನು ಪಡೆದು ಹೆಚ್ಚು ಕಾಯುವಂಗಿಲ್ಲ ಇಮಿಡಿಯೇಟಾಗಿ ಚಿಕಿತ್ಸೆ ಪಡೆದು ಎಲ್ಲರೂ ಗುಣವಾದರೆ ಈ ಕ್ಯಾನ್ಸರಿಗೊಂದು ಕೊನೆ ಕಾಣಿಸ್ಬೋದು ವಂದನೆಗಳು ಎಲ್ಲರಿಗೂ